ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನೇತ್ರ ಕೈರುಚಿ ಚಾನಲ್. ನೇತ್ರ ಕೈರುಚಿ ಚಾನಲ್ಗೆ ಸ್ವಾಗತ. ಈ ದಿನ ಈಸಿ ಹಾಗೂ ಒಂದು ಹೆಲ್ತಿ ರೆಸಿಪಿನ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಸಾಕಾಗುತ್ತೆ, ಹಾಗೆ ಬಹುಬೇಗನೆ ಮಾಡ್ಬೋದು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳೋಣ ಬನ್ನಿ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ತೆಂಗಿನ ತುರಿ, ಹಾಗೆ ನೋಡಿ ಕಡಿಮೆ ಒಂದು ಅರ್ಧ ಗ್ಲಾಸ್ ಅಥವಾ ಮುಕ್ಕಾಲು ಗ್ಲಾಸ್ ರವೆ, ಹಾಗೆ ಒಂದು ಅರ್ಧ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕರಿಬೇವು, ಇದಿಷ್ಟಿದ್ರೆ ಸಾಕು. ಇದು ಈಸಿ ಹಾಗೂ ಹೆಲ್ತಿ ರೆಸಿಪಿ ಮಾಡೋದಕ್ಕೆ ಬೇಕಾಗಿರೋದು. ಒಂದು ಪ್ಯಾನ್ ಅಥವಾ ಬಾಣಲಿ ಇಟ್ಟು ಅದಕ್ಕೆ ಒಂದು ಅರ್ಧ ಸ್ಪೂನ್ ಅಥವಾ ಒಂದು ಸ್ಪೂನ್ ಎಣ್ಣೆನೇ ಸಾಕಾಗುತ್ತೆ. ಇದಕ್ಕೆ ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿದಾದಮೇಲೆ ಕಡಲೆಬೇಳೆ, ಉದ್ದಿನ ಬೇಳೆನ ಒಂದು ಅರ್ಧರ್ಧ ಸ್ಪೂನ್ ಸೇರಿಸ್ಕೊಳ್ಳೋಣ. ಇದು ಆಪ್ಷನಲ್, ಬೇಕಾದರೆ ಹಾಕೋಬೋದು, ಆದರೆ ಒಂದು ಎರಡೆರಡು ಕಾಳು ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಈರುಳ್ಳಿ ಹಾಗೂ ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕರಿಬೇವನ್ನ ಸೇರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಒಂದು ಸ್ವಲ್ಪ ಫ್ರೈ ಆದರೆ ಸಾಕು ಇದು ಎಣ್ಣೆನಲ್ಲಿ. ಇದಾದ ನಂತರ ನಾವು ಒಂದು ಈ ಗ್ಲಾಸ್ನಲ್ಲಿ ಒಂದು ಮುಕ್ಕಾಲು ಗ್ಲಾಸ್ ಅಥವಾ ಎಷ್ಟು ಗ್ಲಾಸ್ ನೀವು ರವೆ ತಗೋತೀರಾ ಅದರಲ್ಲಿ 1:6 ಅಂದರೆ ಒಂದು ಯಾವ ಪಾತ್ರೆಯಲ್ಲಿ ನೀವು ಅಳತೆ ತೊಗೋತೀರ ಅದರಲ್ಲಿ 1/2 ನೀರು ಹಾಕಬೇಕು. ನೀರು ಹಾಕಿದ ತಕ್ಷಣ ಸ್ವಲ್ಪ ತೆಂಗಿನ ತುರಿ ಹಾಕಿ ಕುದಿಯೋಕೆ ಬಿಡೋಣ. ಕುದಿತಾ ಇರಬೇಕಾದ್ರೆ ಹುರಿದಿರುವಂತಹ ರವೆನ ಸೇರಿಸ್ಕೊಳ್ಳೋಣ. ಇದು ನೋಡೋದಕ್ಕೆ ನಿಮಗೆ ಉಪ್ಪಿಟ್ಟು ಅನಿಸ್ಬೋದು, ಆದರೆ ಇದು ಗಂಜಿ ಉಪ್ಪಿಟ್ಟು ಅಂತ ಹೇಳಿ. ಇದನ್ನು ನೋಡಿ, ಈಗ 2 ನಿಮಿಷದಲ್ಲಿ ನೀರು ಕುದಿಯೋದಕ್ಕೆ ಹಾಕಿರೋದ್ರಿಂದ ಬೇಗನೆ ರವೆ ಹರಳುತ್ತೆ. ಹುರಿದಿರೋದ್ರಿಂದ ಇದು ಗಟ್ಟಿಯಾಗಬೇಕು ಅಂತೇನಿಲ್ಲ, ತುಂಬ ತೆಳ್ಳಗೆ ಇರಬೇಕು. ಇದು ನೋಡಿ, ರವೆ ಫುಲ್ಲು ವೈಟಿಗೆ ಇರೋದು ಕಾಣಿಸೋದು ಬಿಟ್ಟು ಟ್ರಾನ್ಸ್ಪರೆಂಟಾಗಿ ಕಾಣಿಸಿದರೆ ರವೆ ಬೆಂದಿದೆ ಅಂತ. ಹಾಗಾಗಿ ಇದು ಗಟ್ಟಿಯಾಗೋವರೆಗೂ ಕಾಯಬಾರ್ದು, ರವೆ ಬೆಂದಿದ್ದರೆ ಸಾಕಾಗುತ್ತೆ. ಆದರೆ ನೀರು ಥರನೇ ಇರಬೇಕು, ಅಂದರೆ ಗಂಜಿ ಥರನೇ ಇರಬೇಕು. ಇದಕ್ಕೆ ನೀರು ಉಪ್ಪಿಟ್ಟು ಅಥವಾ ಗಂಜಿ ಉಪ್ಪಿಟ್ಟು ಅಂತ ಕರೀತಾರೆ. ಇದು ಹೆಲ್ತಿಯಾಗಿರುತ್ತೆ. ಯಾರಾದರೂ ಹುಷಾರಿಲ್ಲದೆ ಹೋದರೆ ಡಾಕ್ಟ್ರು ಗಂಜಿ ಸಜೆಸ್ಟ್ ಮಾಡ್ತಾರೆ, ಲಿಕ್ವಿಡ್ ಥರ ಆಹಾರ ಕೊಡಿ ಅಂತಾರೆ. ಬರೀ ಸಪ್ಪೆ ಗಂಜಿ ಕೊಡೋ ಬದಲು ಈ ರೀತಿ ಮಾಡಿಕೊಟ್ರೆ ಅವ್ರಿಗೂ ತಿನ್ನೋದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ನೀವು ಪೇಷಂಟ್ಗೆ ಕೊಡಬೇಕಾದ್ರೆ ಹಸಿಮೆಣಸಿನ್ಕಾಯಿ ಬದಲಿಗೆ ಒಣಮೆಣಸಿನ್ಕಾಯಿ ಸೇರಿಸಿ ಕೊಡ್ಬೋದು, ಇಲ್ಲ ಹಾಗೆ ಮೆಣಸಿನ್ಕಾಯಿ ರಹಿತನೂ ಕೊಡ್ಬೋದು. ಮಕ್ಕಳಿಗೆ, ವಯಸ್ಸಾದವರಿಗೆ, ಹಾಗೆ ಬಾಣಂತಿಯವ್ರಿಗೂ ಕೂಡ ಇದು ಕೊಡ್ಬೋದು. ತುಂಬ ಸುಲಭವಾಗಿ ಡೈಜೆಷನ್ ಆಗುತ್ತೆ, ಲಿಕ್ವಿಡ್ ಥರ ಇರೋದ್ರಿಂದ. ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ. ಹೊಸದಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತಿರೋ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು.